ತೊರೆದು ಕೈಪಕ್ಷ ಹಿಡಿದ ಬಿಜೆಪಿ ಮಂಡಲದ ಮಾಜಿ ತಾಲೂಕಾ ಅಧ್ಯಕ್ಷ ಬಿವಿ ಸಿರಿಯಣ್ಣ ಕಾಂಗ್ರೆಸ್ ಸೇರ್ಪಡೆ. ಚಳ್ಳಕೆರೆಯ ನಿವೃತ್ತ ಪ್ರಾಂಶುಪಾಲ ಹಾಗೂ ಬಿಜೆಪಿಯ ಮಂಡಲ ಅಧ್ಯಕ್ಷ ಬಿವಿ ಸಿರಿಯಣ್ಣ ಹಾಗೂ ಮುಖಂಡರು ಹಾಗೂ ಗೋಕುಲಪತ್ತಿನ ಸಹಕಾರ ಸಂಘದ ಸಂಸ್ಥಾಪಕರಾದ ಇವರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ತಾಲೂಕಿನ ಉಪ್ಪಾರಹಟ್ಟಿ ಗ್ರಾಮದ ಶಿರಿಗೊಂಡಪ್ಪ ಇವರ ತೋಟದ ಮನೆಯಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದಂತ ಕುಂದುಕೊರತೆ ಸಭೆ ಹಾಗೂ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಶಾಸಕ ಟಿ ರಘುಮೂರ್ತಿ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಬಿವಿ ಸಿರಿಯಣ್ಣ ಹಾಗೂ ಗೋವಿಂದಪ್ಪ ಆನಂದ್ ಚಂದ್ರಣ್ಣ ಶಿವಣ್ಣ ಹಾಗೂ ಉಪ್ಪಾರಹಟ್ಟಿ ಮುಖಂಡರು ಪಕ್ಷಕ್ಕೆ ಸೇರ್ಪಡೆಯಾದರು. ಶಾಸಕ ಟಿ ರಘುಮೂರ್ತಿ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡು ಹೂಮಾಲೆಯನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಇರುವ ಶಾಲನ್ನು ಹಾಕಿ ಸ್ವಾಗತಿಸಿದರು. ಈ ಸಮಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ತಾಲೂಕಾ ಗೊಲ್ಲ ಸಂಘದ ಅಧ್ಯಕ್ಷ ರವಿಕುಮಾರ್, ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ, ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಟಿ ಶಶಿಧರ, ಈರಣ್ಣಸ್ವಾಮಿ, ನಿವೃತ್ತ ಮುಖ್ಯ ಶಿಕ್ಷಕ ಮಂಜಪ್ಪ, ಗೋಕುಲ್ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಣ್ಣ ನಾಗರಾಜ್, ನಿವೃತ್ತ ಉಪನ್ಯಾಸಕ ಮೂಡಲಗಿರಿಯಪ್ಪ ಹಾಗೂ ಗೊಲ್ಲ ಸಮುದಾಯದ ಮುಖಂಡರು, ಉಪ್ಪಾರಹಟ್ಟಿ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಮೌನೇಶ್ ಆಚಾರ್, ಎನ್ಕೆಎಸ್ ಟಿವಿ 4, ಚಳ್ಳಕೆರೆ. ಪಕ್ಷದ ಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಒಪ್ಪಿರ್ತಕ್ಕಂತ ಜನಾಂಗದ ಮುಖಂಡರು ಎಷ್ಟು ಜನ ಇದ್ದಾರೆ, ವಿರೋಧ ಪಕ್ಷಗಳು ಏನಿದ್ದಾರೆ, ಯಾವ ರೀತಿಯಾಗಿ ನಮಗೆ ವೋಟ್ ಅನ್ನ ನಾವು ಗಳಿಸ್ಕೋಬಹುದು ಅನ್ನೋ ಒಂದು ಅಂಶಗಳೊಂದಿಗೆ ಒಂದು ಸಭೆ ಮಾಡ್ತಾ ಇದ್ದೀನಿ. ಅಂತ ಒಂದು ಸಭೆ ಇವತ್ತು ಉಪ್ಪಾರಹಟ್ಟಿನಲ್ಲಿ ನಡೀತಾ ಇತ್ತು. ಇಂತ ಒಂದು ಸಂದರ್ಭದಲ್ಲಿ ನಮ್ಮ ರವಿಕುಮಾರ್ ಅವರನ್ನು ಕೂಡ ನಾವು ಈಗಾಗಲೇ ಈ ಒಂದು ಸಭೆಗೆಲ್ಲ ಮುಖಂಡರುಗಳನ್ನ ನಾವು ಇಲ್ಲಿ ಯಾವ ಜನಾಂಗದ ಮುಖಂಡ ಅವರು ಜಿಲ್ಲಾ ಪಂಚಾಯತ್ನಲ್ಲಿ ಅವರ ಶ್ರೀಮತಿ ಅವರು ಇಲ್ಲಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿದ್ದರು, ಮಾಜಿ ಈಗ ಸದಸ್ಯರು, ಜೊತೆಗೆ ನಮ್ಮ ಗದ್ದೆ ತಿಪ್ಪೇಸ್ವಾಮಿ ಅವರು ತಾಲೂಕು ಪಂಚಾಯತಿ ಸದಸ್ಯರಾದಂಥವರು, ಮಾಜಿ ಹಾಲಿ ಜನಪ್ರತಿನಿಧಿಗಳ ಒಂದು ಜೊತೆಗೆ ಕೂಡ ಬೇರೆ ಪಕ್ಷದಲ್ಲಿದ್ದರು ಅವ್ರಿಗೆ ಯಾವತ್ತು ನಾವು ಬಹಳಷ್ಟು ಗೌರವದಿಂದ ಅವ್ರನ್ನ ಕಾಣ್ತಾ ಇದ್ದೀವಿ. ಅವರು ಕೂಡ ಅಷ್ಟೇ ಶಾಸಕರಿಗೆ ಏ ಬಿಡಪ್ಪ ಬೇರೆ ಪಕ್ಷದವ್ರು ಅಂತ ಹೇಳಿಲ್ಲ, ಎಲ್ಲೂ ವಿರೋಧ ಇಲ್ಲ. ಅವ್ರದೇ ಆದ ರೀತಿಯಲ್ಲಿ ಬಹಳಷ್ಟು ಅವರು ಹಿರಿಯರಿದ್ದು ಅವರ ಒಂದು ಆಶೀರ್ವಾದದೊಂದಿಗೆ ನಾನು ಯಾವತ್ತೂ ನೀವು ನೋಡಿದ್ದೀರಾ ವಿರೋಧ ಪಕ್ಷದ ಪ್ರಶ್ನ ಅವ್ರ ಮೇಲೆ ಸಿಟ್ಟು ಮಾಡ್ಕೊಳ್ಳೋಂಥದ್ದು ಅಥವಾ ಅವ್ರನ್ನ ಮಾತಾಡಿಸ್ದಂಗೆ ಹೋಗಂಥದ್ದು ಅವ್ರನ್ನ ಉದಾಸೀನ ಮಾಡೋಂಥದ್ದು ಅದು ಯಾವತ್ತೂ ಕೂಡ ನಾನು ಮಾಡಿಲ್ಲ. ಅದೇ ರೀತಿ ಅವರು ಕೂಡ ಬಹಳಷ್ಟು ಜನ ನಾವು ಯಾವ ರೀತಿಯಾಗಿ ಗೌರವ ಕೊಡ್ತೀವಿ ಅದೇ ರೀತಿಯಾಗಿ ನಾವು ಬೇರೆಯಲ್ಲಿ ಕೂಡ ಗೌರವ ಕೊಡುವಂಥ ಕೆಲಸ, ಹಾಗಾಗಿ ಅದೇ ರೀತಿಯಲ್ಲಿ ಅವರು 10 ವರ್ಷದಲ್ಲಿ ನಾವು ನೋಡಿದ್ವಿ ಮತ್ತು ಸಭೆ ಸಮಾರಂಭಗಳಲ್ಲಿ ಸಿಗ್ತಾ ಇದ್ರು. ಇವತ್ತು ವಿಶೇಷವಾಗಿ ನೀವು ನಮ್ಮ ರವಿಕುಮಾರ್ ಇರ್ಬೋದು, ಗದ್ದೆ ತಿಪ್ಪೇಸ್ವಾಮಿ ಇರ್ಬೋದು, ಎಲ್ಲರು ಹೇಳದಂತೆ ಅವರಿಗೆ ನಮ್ಮ ಅಭಿವೃದ್ಧಿ ಕೆಲಸಗಳಿರ್ಬೋದು ಅಥವಾ ನಾವು ನಡೆಯುವಂತ ಒಂದು ಇನ್ನು ವ್ಯವಸ್ಥೆ ಇರ್ಬೋದು ಅದನ್ನೆಲ್ಲ ನೋಡಿದರೆ ವಿಶೇಷವಾಗಿ ಅವ್ರ ಮಾತುಗಳಲ್ಲಿ ಗಮನಿಸಿದಾಗ ಅವರೊಂದು ಹೇಳಿದ್ರು ನಾವು ಹೋದಂತ ಸಂದರ್ಭದಲ್ಲಿ ಯಾರೊಬ್ಬರು ಹೇಳ್ತಾ ಇದ್ರು ಹುಟ್ಟಿ